ನಾನು ಈ ಒಂದು ವಿಡಿಯೋ ಮಾಡೋದಕ್ಕೆ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ರೀಸನ್ ಏನು ಅಂತ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಹ್ಯಾಪಿನೆಸ್ಗೆ ರೀಸನ್ ಏನು ಅನ್ನೋದನ್ನ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನನ್ನ ಹಳೆ ವಿಡಿಯೋಸ್ ಅಲ್ಲಿ ಇಂಡೋರ್ ಪ್ಲಾಂಟ್ಸ್ ನ ನಾವು ಯಾವ ರೀತಿ ಬೆಳೆಸ್ಕೋಬಹುದು ಅಂತ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋಸ್ ನ ಚೆಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಇಂಡೋರ್ ಪ್ಲಾಂಟ್ ಆಗಿರುವಂತಹ ಪೀಸ್ ಲಿಲ್ಲಿ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತಿದ್ದೀನಿ. ಈ ಒಂದು ಪೀಸ್ ಲಿಲ್ಲಿ ಪ್ಲಾಂಟ್ ಯಾವ ರೀತಿ ಬೆಳೆಸ್ಕೋಬೇಕು, ಹಾಗೆ ಇದರ ಒಂದು ಸ್ಪೆಷಾಲಿಟಿ ಏನು, ಈ ಒಂದು ಗಿಡವನ್ನ ನಾವು ಮನೆಯಲ್ಲಿ ಬೆಳೆಸೋದ್ರಿಂದ ನಮ್ಗೆ ಯಾವ ರೀತಿ ಬೆನಿಫಿಟ್ಸ್ ಇರುತ್ತೆ, ಹಾಗೆ ಇದರ ಸನ್ಲೈಟ್ ರಿಕ್ವೈರ್ಮೆಂಟ್, ವಾಟರಿಂಗ್, ಫರ್ಟಿಲೈಸೇಷನ್, ಪ್ರಾಪಗೇಷನ್, ಹಾಗೆ ಸಾಯಿಲ್ ಮಿಕ್ಸಿಂಗ್, ಸೊ ಇವೆಲ್ಲವನ್ನು ನಾನು ಈ ವಿಡಿಯೋಲಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಯಾರೆಲ್ಲ ಈ ಒಂದು ಚಾನೆಲ್ ನ ಮೊದಲನೇ ಬಾರಿ ನೋಡ್ತಿದ್ದೀರಾ, ಸೊ ನನ್ನ ಚಾನೆಲ್ ಹೆಸರು ಜರ್ನಿ ಟುವರ್ಡ್ಸ್ ನೇಚರ್. ಸೊ ಈ ಒಂದು ಚಾನೆಲ್ ಅಲ್ಲಿ ಟೆರೇಸ್ ಗಾರ್ಡನಿಂಗ್ ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಡಿಯೋಸ್ ಅಪ್ಡೇಟ್ ಆಗಿರುತ್ತೆ. ಸೊ ನಿಮಗೆ ಗಾರ್ಡನಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಸೊ ನನ್ನ ಎಲ್ಲ ವಿಡಿಯೋಸ್ ನ ತಪ್ಪದೆ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನನ್ನ ಒಂದು ನೋಟಿಫಿಕೇಶನ್ ನಿಮ್ಗೆ ಈಸಿಯಾಗಿ ತಲುಪಬೇಕು ಅಂತಂದ್ರೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಸೊ ದಟ್ ನನ್ನ ಎಲ್ಲ ವಿಡಿಯೋಸ್ ಅಪ್ಡೇಟ್ ನಿಮ್ಗೆ ಈಸಿಯಾಗಿ ತಲುಪುತ್ತೆ. ಸೊ ಈ ಒಂದು ಗಿಡದ ಸೈಂಟಿಫಿಕ್ ನೇಮ್ ಸ್ಪೆಥೆಫಿಲಮ್. ಈ ಒಂದು ಗಿಡದ ಹೆಸರು ಪೀಸ್ ಲಿಲ್ಲಿ. ಬಟ್ ಈ ಒಂದು ಪೀಸ್ ಲಿಲ್ಲಿ ಲಿಲ್ಲಿಸ್ ಜಾತಿಗೆ ಸೇರಿರೋದಲ್ಲ, ಇದು ಒಂದು ಟ್ರಾಪಿಕಲ್ ವೆರೈಟಿ. ಹಾಗೆ ಈ ಒಂದು ಗಿಡವನ್ನ ನಾವು ಹೆಚ್ಚಾಗಿ ಸೆಂಟ್ರಲ್ ಅಂಡ್ ಸೌತ್ ಅಮೆರಿಕನ್ ಕಂಟ್ರೀಸ್ ಅಲ್ಲಿ ಕಾಣಬಹುದು. ಹಾಗೆ ಈ ಒಂದು ಗಿಡ ಫಾರೆಸ್ಟ್ ಅಲ್ಲೂ ಸಹ ಬೆಳೆಯುತ್ತೆ. ಸೊ ಎಲ್ಲಿ ಹೆಚ್ಚಾಗಿ ಲೋ ಸನ್ಲೈಟ್ ಬೀಳುತ್ತೋ ಸೊ ಅಂತ ಜಾಗದಲ್ಲಿ ಈ ಒಂದು ಗಿಡ ಬೆಳೆಯುತ್ತೆ. ಈ ಒಂದು ಗಿಡ ಬೆಳೆಯುವ ಜಾಗದಲ್ಲಿ ಹೆಚ್ಚಾಗಿ ಮಾಯಿಶ್ಚರ್ ಹಾಗೂ ಹ್ಯುಮಿಡಿಟಿ ಇರುತ್ತೆ. ಹಾಗಾಗಿ ಈ ಒಂದು ಗಿಡವನ್ನ ನಾವು ಹೆಚ್ಚಾಗಿ ಸೆಂಟ್ರಲ್ ಹಾಗೂ ಸೌತ್ ಅಮೆರಿಕನ್ ಕಂಟ್ರೀಸ್ ಅಲ್ಲಿ ಕಾಣಬಹುದು. ಸೊ ಈ ಒಂದು ಗಿಡವನ್ನ ನಾವು ಮನೆಯಲ್ಲೂ ಸಹ ಬೆಳೆಸ್ಕೋಬಹುದು. ಸನ್ಲೈಟ್ ಹಾಗೂ ವಾಟರಿಂಗ್ ವಿಚಾರದಲ್ಲಿ ನಾವು ಕೇರ್ಫುಲ್ ಆಗಿದ್ರೆ ಈ ಒಂದು ಗಿಡವನ್ನ ನಾವು ಈಸಿಯಾಗಿ ಬೆಳೆಸ್ಕೋಬಹುದು. ಈ ಒಂದು ಗಿಡದಲ್ಲಿ ನಾವು ತುಂಬಾನೇ ವೆರೈಟೀಸ್ ಕಾಣಬಹುದು, ಹಾಗೆ ವೇರಿಗೇಷನ್ ಸಹ ನಾವು ಕಾಣಬಹುದು. ಕೆಲವೊಂದು ಗಿಡಗಳು 16 ಫೀಟ್ ಎತ್ತರದವರೆಗೂ ಬೆಳೆಯೋ ಚಾನ್ಸಸ್ ಇರುತ್ತೆ. ಈ ಒಂದು ಗಿಡ ಕೂಲ್ ಟೆಂಪರೇಚರ್ ನ ಇಷ್ಟಪಡೋದಿಲ್ಲ, ಹಾಗೆ ಹೆಚ್ಚು ವಾರ್ಮ್ ಆಗಿ ಇರೋ ಪ್ಲೇಸಸ್ ಅಲ್ಲಿ ಹಾಗೂ ಇಂಡೈರೆಕ್ಟ್ ಬ್ರೈಟ್ ಸನ್ಲೈಟ್ ಬರುವಂತಹ ಪ್ಲೇಸಸ್ ಅಲ್ಲಿ ನಾವು ಇದನ್ನ ಬೆಳೆಸ್ಕೋಬೇಕು. ಆಸ್ ಯೂಶುವಲ್ ನಾನು ಕೆಲವೊಂದು ಗಿಡಗಳಿಂದ ಮಕ್ಕಳನ್ನ ಹಾಗೂ ಪೆಟ್ಸ್ ಅನ್ನ ದೂರ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಅದೇ ರೀತಿ ಗಿಡದಿಂದ ಸಹ ನಾವು ಪೆಟ್ಸ್ ಹಾಗೂ ಮಕ್ಕಳನ್ನ ದೂರ ಇರೋ ಹಾಗೆ ನೋಡ್ಕೋಬೇಕು. ಈ ಒಂದು ಗಿಡದ ಆಕ್ಚುಯಲ್ ಸೈಜ್ ಗೆ ಕಂಪೇರ್ ಮಾಡಿದ್ರೆ 1:2 ಸೈಜ್ ನಾವು ಇದಕ್ಕೆ ಕಂಟೈನರ್ ನ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ಇದರ ರೂಟ್ ಸಿಸ್ಟಮ್ ತುಂಬಾನೇ ಹ್ಯೂಜ್ ಆಗಿರುತ್ತೆ, ಹಾಗೆ ಬೇಗ ಇದು ರೂಟ್ ಬಾಂಡ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಗಿಡದ ಸಾಯಿಲ್ ಮಿಕ್ಸ್ಚರ್ ಬಗ್ಗೆ ಮಾತಾಡೋದಾದ್ರೆ ಸಾಯಿಲ್ ಯಾವಾಗ್ಲೂ ಮಾಯಿಶ್ಚರ್ ಆಗಿರ್ಬೇಕು, ಹಾಗೆ ವೆಲ್ ಡ್ರೈನ್ ಆಗಿರ್ಬೇಕು. ಸೊ ಇದರಲ್ಲಿ ನಾವು ಹೆಚ್ಚಾಗಿ ಕೋಕೋಪಿಟ್ ನ ಯೂಸ್ ಮಾಡೋದ್ರಿಂದ ಆ ಒಂದು ನೀರಿನ ಅಂಶವನ್ನ ಅದು ಹೋಲ್ಡ್ ಮಾಡೋದ್ರಿಂದ ಈ ಒಂದು ಗಿಡ ಮಾಯಿಶ್ಚರ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಒಂದು ಗಿಡ ಪೂರ್ತಿಯಾಗಿ ಡ್ರೈ ಆಗೋದನ್ನ ಇಷ್ಟ ಪಡೋದಿಲ್ಲ. ಸೊ ಯಾವುದೇ ಕಾರಣಕ್ಕೂ ಸಾಯಿಲ್ ನ ಪೂರ್ತಿಯಾಗಿ ಡ್ರೈ ಆಗದೆ ಇರೋ ತರ ನೋಡ್ಕೊಳ್ಳಿ. ಇನ್ ಕೇಸ್ ಸಾಯಿಲ್ ಡ್ರೈ ಆಗ್ತಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ವಾಟರಿಂಗ್ ಕೊಡ್ಬೇಕು. ಸ್ವಲ್ಪ ಮಟ್ಟಿಗೆ ಫಸ್ಟ್ ಲೇಯರ್ ಅಲ್ಲಿ ಕೋಕೋಪಿಟ್ ನ ಆಡ್ ಮಾಡಿ. ಸೊ ಇದರಿಂದ ಈ ಒಂದು ಗಿಡ ಹೆಚ್ಚು ಕಾಲ ಮಾಯಿಶ್ಚರ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಒಂದು ರೂಟ್ ಸಿಸ್ಟಮ್ ತುಂಬಾನೇ ಹೆಚ್ಚಾಗಿರೋದ್ರಿಂದ ಸೊ ಇದನ್ನ ಆಗಾಗ ನಾವು ಇಯರ್ಲಿ ಒನ್ಸ್ ರೀಪಾಟ್ ಮಾಡ್ಕೋಬೇಕು. ಸೊ ಈ ಒಂದು ಗಿಡ ರೀಪಾಟಿಂಗ್ ಗೆ ಪ್ರಿಪೇರ್ ಆಗಿದೆ ಅಂತ ನಮ್ಗೆ ಯಾವ ರೀತಿ ಗೊತ್ತಾಗುತ್ತೆ? ಸೊ ಇದರ ರೂಟ್ಸ್ ಏನಿರುತ್ತೆ, ಡ್ರೈನೇಜ್ ಹೋಲ್ ಇಂದ ಹೊರಗಡೆ ಬಂದಿರುತ್ತೆ, ಹಾಗೆ ಇದರ ಲೀವ್ಸ್ ಏನಾಗುತ್ತೆ, ಡ್ರೈ ಆಗ್ತಾ ಬರುತ್ತೆ. ಸೊ ಈ ರೀತಿ ಆಗೋದ್ರಿಂದ ನಾವು ಇದನ್ನ ಆದಷ್ಟು ಬೇಗ ನಾವು ರಿಪೋರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಒಂದು ಗಿಡವನ್ನ ನಾವು ಈಸಿಯಾಗಿ ಪ್ರಾಪಗೇಟ್ ಮಾಡ್ಕೋಬಹುದು. ಒಂದು ಗಿಡವನ್ನ ನಾವು ಪರ್ಚೇಸ್ ಮಾಡಿದ್ರೆ ಹೆಚ್ಚು ಗಿಡಗಳು ನಮ್ಗೆ ಸಿಗುತ್ತೆ. ಸೊ ಇದರಲ್ಲಿ
ಆಲ್ಮೋಸ್ಟ್ ಬೇಬಿ ಪ್ಲಾಂಟ್ಸ್ ಪ್ರಿಪೇರ್ ಆಗ್ತಾ ಬರುತ್ತೆ. ಸೊ ಇದನ್ನ ರೀಪಾಟ್ ಮಾಡುವಂತ ಟೈಮ್ ಅಲ್ಲಿ ನಾವು ಹೆಚ್ಚು ಗಿಡಗಳನ್ನ ನಾವು ಡಿವೈಡ್ ಮಾಡಬಹುದು. ಈ ಒಂದು ಗಿಡವನ್ನ ನಾವು ರೀಪಾಟ್ ಮಾಡುವಾಗ ಕೇರ್ಫುಲ್ ಆಗಿ ರೀಪಾಟ್ ಮಾಡಬೇಕಾಗುತ್ತೆ. ಇದರಲ್ಲಿರುವಂತಹ ರೈಸೋಮ್ಸ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದೊಂದು ಗಿಡವನ್ನ ನಾವು ತುಂಬಾ ಕೇರ್ಫುಲ್ ಆಗಿ ರಿಮೂವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ಗಿಡವನ್ನ ನಾವು ವಾಟರ್ ಅಲ್ಲೂ ಸಹ ಬೆಳೆಸಬಹುದು. ಯಾವುದೇ ಮಣ್ಣಿನ ಸಹಾಯ ಇಲ್ಲದೆ ಇದು ನೀರಲ್ಲೂ ಸಹ ಈ ಒಂದು ಪ್ಲಾಂಟ್ ಹೆಲ್ದಿಯಾಗಿ ಬೆಳೆಯುತ್ತೆ. ಈ ಒಂದು ಗಿಡವನ್ನ ನೀರಲ್ಲಿ ಬೆಳೆಸುವಾಗ ರಿವರ್ಸ್ ಸ್ಟೋನ್ಸ್ ಏನಿರುತ್ತೆ ಸೊ ಇದರಲ್ಲಿ ಆಡ್ ಮಾಡಬಹುದು. ಸೊ ಇದನ್ನ ಆಡ್ ಮಾಡೋದ್ರಿಂದ ಈ ಒಂದು ಗಿಡ ಕೂಲ್ ಆಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಈ ಒಂದು ಗಿಡದ ಸನ್ಲೈಟ್ ರಿಕ್ವೈರ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಗಿಡ ಬ್ರೈಟ್ ಇಂಡೈರೆಕ್ಟ್ ಸನ್ಲೈಟ್ ನ ಇಷ್ಟಪಡುತ್ತೆ. ಮನೆಯಲ್ಲಿ ನಾವು ಈ ಒಂದು ಗಿಡವನ್ನ ಬೆಳೆಸೋ ಹಾಗಿದ್ರೆ ಈಸ್ಟ್ ಫೇಸಿಂಗ್ ವಿಂಡೋ ಏನಾದ್ರೂ ಇದ್ರೆ ಆ ಒಂದು ಪ್ಲೇಸ್ ಅಲ್ಲಿ ನಾವು ಈ ಒಂದು ಗಿಡವನ್ನ ಬೆಳೆಸೋದ್ರಿಂದ ಮಾರ್ನಿಂಗ್ ಬರುವಂತಹ ಸನ್ಲೈಟ್ ಏನಿರುತ್ತೆ ಆ ಒಂದು ಸನ್ಲೈಟ್ ನ ಈ ಒಂದು ಗಿಡ ತುಂಬಾನೇ ಎಂಜಾಯ್ ಮಾಡುತ್ತೆ. ಹಾಗೆ ನಾರ್ತ್ ಫೇಸಿಂಗ್ ಸೈಡ್ ಈ ಒಂದು ಗಿಡವನ್ನ ಇಡೋದ್ರಿಂದ ಸಹ ಈ ಒಂದು ಗಿಡ ಇಂಡೈರೆಕ್ಟ್ ಸನ್ಲೈಟ್ ನ ಎಂಜಾಯ್ ಮಾಡುತ್ತೆ. ಹಾಗೆ ಯಾವುದೇ ಪ್ಲೇಸ್ ಅಲ್ಲಿ ನೀವು ಈ ಒಂದು ಗಿಡವನ್ನ ಇಡುವಾಗ ಡೈರೆಕ್ಟ್ ಸನ್ಲೈಟ್ ಈ ಒಂದು ಗಿಡದ ಮೇಲೆ ಬೀಳದೇ ಇರುವ ಹಾಗೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಈ ಒಂದು ಗಿಡದ ವಾಟರಿಂಗ್ ವಿಚಾರ ಮಾತಾಡೋದಾದ್ರೆ ಸೊ ಈ ಒಂದು ಗಿಡದ ಸಾಯಿಲ್ ಏನಿರುತ್ತೆ ಯಾವಾಗ ಇದು ಡ್ರೈ ಆಗಿರುತ್ತೆ ಸೊ ಅಂತ ಟೈಮ್ ಅಲ್ಲಿ ನಾವು ಇದಕ್ಕೆ ಕಂಪಲ್ಸರಿ ವಾಟರಿಂಗ್ ಕೊಡ್ಬೇಕಾಗುತ್ತೆ. ನಾನಾದ್ರೆ ಇದಕ್ಕೆ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ವಾಟರಿಂಗ್ ಕೊಡ್ತೀನಿ. ಈ ಒಂದು ಗಿಡವನ್ನ ನಾನು ಹೊರಗಡೆ ಇಂಡೈರೆಕ್ಟ್ ಸನ್ಲೈಟ್ ಅಲ್ಲಿ ಬೆಳೆಸ್ತಿದ್ದೀನಿ, ಹಾಗಾಗಿ ನಾನು ಇದಕ್ಕೆ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ವಾಟರಿಂಗ್ ಕೊಡ್ತೀನಿ. ಓವರ್ ವಾಟರಿಂಗ್ ಮಾಡೋದ್ರಿಂದ ಈ ಒಂದು ಗಿಡದ ರೂಟ್ಸ್ ಏನಿರುತ್ತೆ ಬೇಗ ಡ್ಯಾಮೇಜ್ ಆಗುತ್ತೆ, ಹಾಗೆ ರೂಟ್ ರಾಟ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇನ್ನು ವಾಟರಿಂಗ್ ಲೆವೆಲ್ಸ್ ಕಮ್ಮಿ ಆದ್ರೆ ಈ ಒಂದು ಗಿಡದ ಲೀವ್ಸ್ ಏನಿರುತ್ತೆ ಎಲ್ಲೋ ಆಗಿ ಟರ್ನ್ ಆಗಿ ಡ್ರಾಪ್ ಮಾಡುತ್ತೆ. ಈ ಒಂದು ಗಿಡಕ್ಕೆ ನೀರು ಯಾವಾಗ ಬೇಕು ಅಥವಾ ಯಾವಾಗ ಬೇಡ ಅನ್ನೋದು ಈಸಿಯಾಗಿ ತಿಳಿಸ್ಕೊಡುತ್ತೆ. ಯಾವ ರೀತಿ ಅಂತಂದ್ರೆ ಈ ಒಂದು ಲೀವ್ಸ್ ಏನಿರುತ್ತೆ ಡ್ರಾಪ್ ಮಾಡ್ತಾ ಬರುತ್ತೆ. ಸೊ ಲೀವ್ಸ್ ಏನಾದ್ರೂ ಡ್ರಾಪ್ ಮಾಡ್ತಿದೆ ಅಂತಂದ್ರೆ ಸೊ ಈ ಒಂದು ಗಿಡ ಏನಿದೆ ಅದಕ್ಕೆ ನೀರಿನ ಅಂಶ ಕಮ್ಮಿ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ನಾವು ಈ ಒಂದು ಗಿಡಕ್ಕೆ ರೆಗ್ಯುಲರ್ ಆಗಿ ವಾಟರಿಂಗ್ ನ ಕೊಡ್ಬೇಕಾಗುತ್ತೆ. ಈ ಒಂದು ಪೀಸ್ ಲಿಲ್ಲಿ ತುಂಬಾನೇ ಸೆನ್ಸಿಟಿವ್ ಪ್ಲಾಂಟ್. ಸೊ ಇದಕ್ಕೆ ನಾವು ವಾಟರಿಂಗ್ ಮಾಡುವಾಗ ಕೇರ್ಫುಲ್ ಆಗಿ ವಾಟರಿಂಗ್ ಮಾಡಬೇಕು. ಟ್ಯಾಪ್ ವಾಟರ್ ಅಲ್ಲಿ ಸಾಲ್ಟ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಈ ಒಂದು ಗಿಡ ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಗಿಡಕ್ಕೆ ನಾವು ಸ್ವೀಟ್ ವಾಟರ್ ಅನ್ನ ಬಳಸಬೇಕು. ಹಾಗೆ ಈ ಒಂದು ಗಿಡವನ್ನ ನಿಮ್ಮ ಲಿವಿಂಗ್ ಏರಿಯಾದಲ್ಲಿ ಬೆಳೆಸ್ಕೊಳ್ಳೋ ಹಾಗಿದ್ರೆ ವೀಕ್ಲಿ ಒನ್ಸ್ ಆದ್ರೂ ಇದಕ್ಕೆ ಸನ್ಲೈಟ್ ನ ಪ್ರೊವೈಡ್ ಮಾಡಿ. ಸೊ ಇದರಿಂದ ಈ ಒಂದು ಗಿಡ ಸ್ವಲ್ಪ ಮಟ್ಟಿಗಾದ್ರೂ ಸನ್ಲೈಟ್ ನ ಎಂಜಾಯ್ ಮಾಡುತ್ತೆ. ಈ ಒಂದು ಗಿಡದ ಫರ್ಟಿಲೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಗಿಡ ಫರ್ಟಿಲೈಸಿಂಗ್ ನ ತುಂಬಾನೇ ಇಷ್ಟಪಡುತ್ತೆ. ಹಾಗೆ ಹೆವಿ ಫೀಡರ್. ಈ ಒಂದು ಗಿಡಕ್ಕೆ ಎಷ್ಟು ಚೆನ್ನಾಗಿ ನಾವು ಫರ್ಟಿಲೈಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಸೊ ಈ ಒಂದು ಗಿಡಕ್ಕೆ ಮಂತ್ಲಿ ಒನ್ಸ್ ನಾವು ರೆಗ್ಯುಲರ್ ಆಗಿ ಫೀಡ್ ಮಾಡೋದ್ರಿಂದ ಈ ಒಂದು ಗಿಡ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ. ಈ ಒಂದು ಗಿಡ ಟ್ರಾಪಿಕಲ್ ವೆರೈಟಿ ಆಗಿರೋದ್ರಿಂದ 18-35 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನ ಟಾಲರೇಟ್ ಮಾಡುತ್ತೆ. ಈ ಒಂದು ಗಿಡದ ಎಲೆಗಳೇನಿರುತ್ತೆ ತುಂಬಾ ಲಾರ್ಜ್ ಸೈಜ್ ಅಲ್ಲಿ ಇರುತ್ತೆ. ಹಾಗೆ ಡಸ್ಟ್ ಏನಿರುತ್ತೆ ಈ ಒಂದು ಎಲೆಗಳ ಮೇಲೆ ನಾವು ಹೆಚ್ಚಾಗಿ ಕಾಣಬಹುದು. ಹಾಗಾಗಿ ಈ ಒಂದು ಲೀಫ್ ಮೇಲೆ ಇರುವಂತಹ ಡಸ್ಟ್ ಏನಿರುತ್ತೆ ಅದನ್ನ ನಾವು ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಕೋತಾ ಇರಬೇಕು. ಈ ಒಂದು ಲೀವ್ಸ್ ನ ಕ್ಲೀನ್ ಮಾಡುವಾಗ ವೆಟ್ ಕ್ಲಾತ್ ಅಥವಾ ವೆಟ್ ಟಿಶ್ಯೂ ನ ಯೂಸ್ ಮಾಡಿ ಡೈರೆಕ್ಟ್ ಆಗಿ ಇದರ ಮೇಲೆ ವಾಟರ್ ಹಾಕೋದ್ರಿಂದ ಇನ್ನಷ್ಟು ಡಸ್ಟ್ ಇದರ ಮೇಲೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ನೆಕ್ಸ್ಟ್ ಈ ಒಂದು ಗಿಡದ ಫ್ಲವರಿಂಗ್ ಬಗ್ಗೆ ಮಾತಾಡೋದಾದ್ರೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಈ ಒಂದು ವಿಡಿಯೋ ಮಾಡೋದಕ್ಕೆ ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಅಂತ. ಸೊ ರೀಸನ್ ಏನು ಅಂತ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಗಿಡವನ್ನ ನಾನು ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದ್ದೆ. ಸೊ ಪರ್ಚೇಸ್ ಮಾಡಿದಾಗ ಈ ಒಂದು ಗಿಡವನ್ನ ಯಾವ ರೀತಿ ಬೆಳೆಸ್ಬೇಕು ಏನು ಅಂತ ನನಗೇನು ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಒಂದು ಸ್ಮಾಲ್ ಕಂಟೈನರ್ ಅಲ್ಲಿ ಬೆಳೆಸ್ತಿದ್ದೆ. ಸೊ ಸ್ವಲ್ಪ ದಿನಗಳಾದ್ಮೇಲೆ ಈ ಒಂದು ಗಿಡದಲ್ಲಿ ನಾನು ಯಾವುದೇ ರೀತಿ ಗ್ರೋತ್ ನ ಕಾಣಲಿಲ್ಲ. ಸೊ ಅದಾದ ಮೇಲೆ ನಾನು ಇದನ್ನ ರೀಪಾಟ್ ಮಾಡಿದೆ. ಸೊ ರೀಪಾಟ್ ಮಾಡಿ ಆದ್ಮೇಲೆ ಈ ಒಂದು ಗಿಡ ಹೆಲ್ದಿಯಾಗಿ ಬೆಳೀತು.
ಸೊ ಈಗ ಇದರಲ್ಲಿ ಬ್ಲೂಮಿಂಗ್ ಸ್ಟಾರ್ಟ್ ಆಗಿದೆ. ಸೊ ನೋಡಿ, ಸೊ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಈ ಒಂದು ಗಿಡದಲ್ಲಿ ಈ ಒಂದು ಫ್ಲವರ್ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಫೈನಲ್ ಆಗಿ ಈ ಒಂದು ಗಿಡದಲ್ಲಿ ಫ್ಲವರ್ ಬಂದಿದೆ. ಸೊ ನನಗೆ ತುಂಬಾನೇ ಖುಷಿ ಆಗ್ತಿದೆ. ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಇದನ್ನ ನಾನು ಸಡನ್ ಆಗಿ ನೋಟಿಸ್ ಮಾಡಿದಾಗ ನನಗೆ ತುಂಬಾನೇ ಖುಷಿ ಆಯ್ತು. ಸೊ ಇನ್ನ ಇದು ಮೊಗ್ಗಾಗಿರೋದ್ರಿಂದ ಇನ್ನೂ ಅರಳಿಲ್ಲ. ಸೊ ಈ ಒಂದು ಫ್ಲವರ್ ಒಳಗಡೆ ಸೀಡ್ಸ್ ಇರುತ್ತೆ. ಸೊ ಈ ಒಂದು ಸೀಡ್ಸ್ ನ ಸಹ ನಾವು ಕಲೆಕ್ಟ್ ಮಾಡಿ ಗಿಡವಾಗಿ ಬೆಳೆಸ್ಕೋಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಪೀಸ್ ಲಿಲ್ಲಿನ ಯಾವ ರೀತಿ ಮನೆಯಲ್ಲಿ ಬೆಳೆಸ್ಕೋಬೇಕು, ಹಾಗೆ ಇದನ್ನ ಯಾವ ರೀತಿ ಕೇರ್ ಮಾಡ್ಬೇಕು ಅಂತ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ನ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ.